നിവേദിക്കാം. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ബിസ്മില്ലാഹ് വൽഹംദുലില്ലാഹ് വസ്സലാത്തു വസ്സലാമു അലാ അഷ്റഫിൽ മുർസലീൻ വഅലാ ആലിഹി വസഹ്ബിഹി അൽഫായിസീന ബിറഹ്മത്തില്ലാഹി അമ്മാ ബഅദ്. സ്വലാത്തു വസ്സലാമു അലൈക യാ സയ്യിദി യാ റസൂലല്ലാഹ് ഖുദ് ബിയദി ഖല്ലതി ഹീലതി യദ്രികനി യാ ഹബീബല്ലാഹ്. വേദികയിലെ ആസിം റദ എല്ലാ സാദാത്തുകളെ ഈ മർക്കസുല്ലോദ മഹിളാ കോളേജിന പ്രാൻസിപ്പാൾ വളൂർ ഉസ്താദ് ഇതര ബെന്നെലുബാദന്തഹ നമ്മ നെച്ചിന നായകരുവാദന്തഹ എം എസ് എം അബ്ദുർ റഷീദ് സൈനി നമ്മ ദക്ഷിണ കന്നഡ ജില്ലയ മുസൽമാനറ പ്രമുഖ ഉമര നായകരാദന്തഹ യനപോയ അബ്ദുള്ള കുഞ്ഞി സാഹിബ് സ്നേഹിതരാദന്ത എസ് എം ആർ എസ് എം റഷീദാജിയുടെ സംഘടനയ എല്ലാ നായകരെ എസ് ഒ എസ് അധ്യക്ഷരാദന്ത ജി എം ഉസ്താദ് കെ എം മോണ്ടുകോളി സമയത്ത് വരുവ ಎಲ್ಲ ನಾಯಕರೇ ಸುದೀರ್ಘವಾಗಿ ಭಾಷಣ ಮಾಡುವಂತ ಸಂದರ್ಭವಲ್ಲ. ನಾವೆಲ್ಲರೂ ಕಾತರದಿಂದ ಕಾಯುತ್ತಿರುವುದು ಈ ಮಹಿಳಾ ಶಿಕ್ಷಣದ ಶಿಲ್ಪಿಯು ಇದರ ಮಾರ್ಗದರ್ಶಿಯಾದಂತಹ ಶೇಖುನ ಸುಲ್ತಾನ್ ಉಲಮ ಎ ಪಿ ಉಸ್ತಾದ್ ರವರ ಆಗಮನವಾಗಿದೆ. ಇವತ್ತು ಬೆಳಗ್ಗಿನಿಂದ ಸರಿಸುಮಾರು 7-8 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅಲ್ಲಾಹನು ಶೇಖುನಾರವರಿಗೆ ದೀರ್ಘಾಯುಷ್ಯ ಮತ್ತು ಆಫಿಯತ್ತು ನೀಡಿ ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಬೇಕಾದಂತಹ ಒಂದು ಸೂಕ್ತ ವೇದಿಕೆ ಇದು ಎಂದು ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಮಹಿಳಾ ಶಿಕ್ಷಣದ ಕಡೆಯಲ್ಲಿ ಮಹಿಳಾ ಶಿಕ್ಷಣ ವಿಚಾರದಲ್ಲಿ ಹಲವಾರು ಚರ್ಚೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಮಹಿಳಾ ಶಿಕ್ಷಣ ಕೊಡುವಂತಹ ಶಿಕ್ಷಕರು ಶಿಕ್ಷಕಿಯರು ಯಾರು ಎಂದು ಕೇಳಿದರೆ ಎಲ್ಲರ ಕೈಬೆರಳು ಎಲ್ಲರೂ ಅಭಯ ಕೇಂದ್ರವಾಗಿ ನೋಡುತ್ತಿರುವಂತಹ ಒಂದು ಸಂಸ್ಥೆಯಾಗಿದೆ ಮರ್ಕಜುಲ್ ಹುದಾ ಕುಂಬ್ರಾ. ಆದ್ದರಿಂದಲೇ ಈ ಕುಂಬ್ರಾದ ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತಹ ಶೇಖುನ ಸುಲ್ತಾನ್ ಉಲಮಾ ಕರ್ನಾಟಕದ ಮಹಿಳಾ ಶಿಕ್ಷಣ ರಂಗದಲ್ಲಿ ಹೊಸ ಒಂದು ಇತಿಹಾಸವನ್ನು ಸೃಷ್ಟಿಸಿದ ಒಬ್ಬ ಮಹಾನಾಯಕ ಎಂಬ ರೀತಿಯಲ್ಲಿ ಈ ವೇದಿಕೆಯಲ್ಲಿ ನಾವೆಲ್ಲರೂ ಉಸ್ತಾದರ ದೀರ್ಘಾಯುಷ್ಯಕ್ಕಾಗಿ ದುಆ ಮಾಡಲೇಬೇಕಾಗಿದೆ. ಇದರ ನಮಗೆ ಗೊತ್ತಿದೆ, ಪ್ರಸಕ್ತ ವಿದ್ಯಮಾನಗಳು ಭಾರತ ಮಾತ್ರವಲ್ಲ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ನಡೆಯುತ್ತಿರುವಂತಹ ವಿಚಾರಗಳು ಇವತ್ತು ಮಹಿಳಾ ಶಿಕ್ಷಣಕ್ಕೆ ಎಷ್ಟು ಎಷ್ಟು ನಾವು ಅದಕ್ಕೆ ಬೆಲೆ ಕೊಡಬೇಕು, ಅದಕ್ಕೆ ಎಷ್ಟು ಒತ್ತು ಕೊಡಬೇಕು ಎಂಬುದನ್ನು ಪ್ರಸಕ್ತ ವಿದ್ಯಮಾನಗಳು ನಮಗೆ ತಿಳಿಯಪಡಿಸುವ ಕೆಲವು ನಿದರ್ಶನಗಳು ಮತ್ತು ಕೆಲವು ಆಯಾಮಗಳಾಗಿವೆ. ಆಯಾಮಗಳನ್ನು ಕಂಡುಕೊಂಡು ನಮಗೆ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಶಿಕ್ಷಣ ಕೊಡಬಹುದು, ಆ ಶಿಕ್ಷಿತ ಒಂದು ವರ್ಗವನ್ನು ಹೇಗೆ ನಮ್ಮ ಸಮಾಜಕ್ಕೆ ಕೊಡುಗೆ ನೀಡಬಹುದು ಎಂಬುದರ ಒಂದು ದೊಡ್ಡ ನಿದರ್ಶನವನ್ನು ಈ ಸಂಸ್ಥೆ ಇಡೀ ರಾಜ್ಯಕ್ಕೆ ನೀಡಿದೆ. ಈ ಸಂಸ್ಥೆಯಲ್ಲಿ ಕಲಿತಂತ ಹಲವಾರು ವಿದ್ಯಾರ್ಥಿನಿಗಳು ಇವತ್ತು ವಿವಿಧ ಸಂಸ್ಥೆಗಳಲ್ಲಿ ಪ್ರಾಂಶುಪಾಲರಾಗಿ ಅದೇ ರೀತಿ ಶಿಕ್ಷಕಿಯರಾಗಿ ಸೇವೆ ಗೆಯುತ್ತಾ ಇದ್ದಾರೆ ಎಂದು ಹೇಳುವಾಗ ಕುಂಬ್ರಾದ ನಿವಾಸಿಗಳಿಗೂ ಈ ಕುಂಬ್ರಾ ಮರ್ಕಜುಲ್ಲುದಾದ ಎಲ್ಲ ನಾಯಕರಿಗೂ ಅದಕ್ಕಿಂತ ಮಿಗಿಲಾದ ಒಂದು ಆಶೀರ್ವಾದ ಮತ್ತು ದ್ವಾದ ಅಗತ್ಯವಿಲ್ಲ ಎಂದು ನನಗೆ ಅನಿಸ್ತಾ ಇದೆ. ಪ್ರೀತಿಯ ಸಹೋದರರೇ, ನಾವು ಆಲೋಚನೆ ಮಾಡಬೇಕು, ಇವತ್ತು ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಇಸ್ಲಾಮಿನ ವಿರುದ್ಧ ಮುಸ್ಲಿಂ ಮಹಿಳೆಯರೇ ರಂಗ ಪ್ರವೇಶ ಮಾಡಿದಂತಹ ಕೆಲವು ಉದಾಹರಣೆಗಳನ್ನು ನಾವು ನೋಡುತ್ತಾ ಇದ್ದೇವೆ. ಇತ್ತೀಚಿನ ತಲಾಖ್ ನಿಷೇಧದ ತ್ರಿವಳಿ ತಲಾಖ್ ನಿಷೇಧದ ಅರ್ಜಿದಾರೆ ಒಬ್ಬ ಇಶ್ರಾನ್ ಜಹಾನ್ ಎಂಬ ಮಹಿಳೆಯಾಗಿದ್ದಳು. ಆ ಮಹಿಳೆಗೆ ಬೇಕಾಗಿ ಆ ಮಹಿಳೆಯ ಪರವಾಗಿ ಇಡೀ ಭಾರತದ ದೇಶೀಯ ರಂಗದ ಎಲ್ಲಾ ಚಾನೆಲ್ಗಳು ಆ ಮಹಿಳೆಗೆ ಪರವಾಗಿ ಮಾತನಾಡುವಾಗ ಹಲವು ಮುಸ್ಲಿಂ ನಾಮಧಾರಿಗಳಂತ ಮಹಿಳೆಯರು ಅವರಿಗೆ ಸಾತುಕೊಟ್ಟು ಟಿವಿ ಚಾನೆಲ್ಗಳಲ್ಲಿ ಮಾತನಾಡಿದಂತಹ ರಂಗವನ್ನು ನಾವು ನೋಡಿದ್ದೇವೆ. ಪವಿತ್ರವಾದ ಇಸ್ಲಾಮಿನ ಅಡಿಬೇರನ್ನೇ ಪ್ರಶ್ನಿಸುವಂತಹ ತಲಾಖ್ ನಿಷೇಧವಾಗಬೇಕು, ಅದರೊಟ್ಟಿಗೆ ಇತ್ತೀಚೆಗೆ ಬಹುಪತ್ನಿತ್ವ ಬಗ್ಗೆ ಚರ್ಚೆ ನಡೆಯುತ್ತಾ ಇದೆ. ಸುಪ್ರೀಂ ಕೋರ್ಟ್ ಲೋಕಸಭೆಗೆ ಒಂದು ಅಫಿಡವಿಟ್ ಅನ್ನು ಒಂದು ಲಿಖಿತ ಮೂಲಕವಾದಂತಹ ಬರಹಗಳನ್ನು ನೀಡಿದೆ. ನೀವು
ಬಹುಪತ್ನಿತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಬೇಕೆಂದು ಸುಪ್ರೀಂ ಕೋರ್ಟ್ ಈಗಾಗಲೇ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟಿಗೆ ಅರ್ಜಿದಾರೆ ಒಬ್ಬ ಮಹಿಳೆಯಾಗಿದ್ದಳು. ಅದರೊಟ್ಟಿಗೆ ಈಗ ನಿಕಾಯೆ ಹಲಾಲ ಎಂಬ ಒಂದು ವಿಚಾರವನ್ನು ಒಬ್ಬ ಮುಸ್ಲಿಂ ಮಹಿಳೆಯೇ ಸುಪ್ರೀಂ ಕೋರ್ಟಿನ ಆ ಗದ್ದುಗೆಗೆ ಈ ಶರಿಯತ್ನ ವಿಚಾರವನ್ನು ತರುವಾಗ ಮಹಿಳೆಯರಿಗೆ ನಾವು ಶಿಕ್ಷಣ ಮಹಿಳಾ ಶಿಕ್ಷಣಕ್ಕೆ ನಾವು ಎಷ್ಟು ಒತ್ತು ಕೊಡಬೇಕೆಂಬುದನ್ನು ಪ್ರಸಕ್ತ ವಿದ್ಯಮಾನಗಳು ನಮಗೆ ತಿಳಿಯಪಡಿಸುವಂತಹ ಒಂದು ವಿಚಾರವಾಗಿದೆ. ನಮಗೆಲ್ಲರಿಗೂ ಗೊತ್ತಿದೆ, ತ್ರಿವಳಿ ತಲಾಖಿನಿಂದ ಮುಸ್ಲಿಂ ಮಹಿಳೆಯರು ಸಬಲೀಕರಣವಾಗುವುದೋ ಅಥವಾ ಮುಸ್ಲಿಂ ಮಹಿಳೆಯರ ಎಲ್ಲ ವಿಚಾರಧಾರೆಗಳನ್ನು ಅವರ ಸಮಸ್ಯೆಗಳಿಗೆ ಅವರ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಒಂದು ಪರಿಹಾರ ತ್ರಿವಳಿ ತಲಾಖ್ ನಿಷೇಧದಿಂದ ಸಿಗಲ್ಲ ಎಂಬುದು ಇಡೀ ಜಗತ್ತಿಗೆ ಗೊತ್ತಿದೆ. ಆದರೂ ಇಸ್ಲಾಮಿನ ಶರೀಯತ್ತನ್ನು ಯಾವುದೇ ರೀತಿಯಲ್ಲೂ ಇಲ್ಲಿ ಸರ್ವನಾಶ ಮಾಡಬೇಕೆಂಬ ಪಣ ತೊಟ್ಟಿರುವಂತಹ ಷಡ್ಯಂತರದ ಒಂದು ಭಾಗವಾಗಿ ಮುಸ್ಲಿಂ ಮಹಿಳೆಯರನ್ನೇ ಮುಸ್ಲಿಂ ಶರೀಯತ್ತಿನ ವಿರುದ್ಧ ಎತ್ತಿ ಕಟ್ಟುವಂತಹ ಪ್ರಯತ್ನ ನಮ್ಮ ದೇಶೀಯತೆ ನಮ್ಮ ಭಾರತದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿರುವಾಗ ಮಹಿಳೆಯರು ಸುಶಿಕ್ಷಿತರಾಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ವಕೀಲೆಯರಾಗಬೇಕು. ಅದರೊಟ್ಟಿಗೆ ಅವರಿಗೆ ಇಸ್ಲಾಮಿನ ಚೌಕಟ್ಟುಗಳನ್ನು ಅವರು ಮೀರಿರಬಾರದು. ಒಬ್ಬ ಮಹಿಳೆ ಇಲ್ಲಿ ಡಾಕ್ಟರ್ ಆಗುವುದನ್ನು, ಇಂಜಿನಿಯರ್ ಆಗುವುದನ್ನು ಅಥವಾ ಉನ್ನತ ಸ್ಥಾನದ ಪೊಲೀಸ್ ಅಧಿಕಾರಿ ಆಗುವುದನ್ನು ಇಸ್ಲಾಂ ಯಾವತ್ತೂ ತಡೆಯುತ್ತಾ ಇಲ್ಲ. ಆದರೂ ಇಸ್ಲಾಮಿನ ಶಿಷ್ಟಾಚಾರವಿದೆ, ಅನ್ಯ ಪುರುಷರೊಂದಿಗೆ ಬೆರೆಯುವಂತಹ ವಿಚಾರದಲ್ಲಿ ಅವರಿಗೆ ಒಂದು ಲಿಮಿಟ್ ಅನ್ನು, ಒಂದು ಸೀಮೆಯನ್ನು ಇಸ್ಲಾಂ ಒಂದು ಚೌಕಟ್ಟನ್ನು ನೀಡಿದೆ. ಆ ಚೌಕಟ್ಟನ್ನು ಮೀರದಂತೆ ಇಸ್ಲಾಮಿನ ಶರೀಯತ್ತಿಗೆ ಅನುಸೃತವಾಗಿ ಒಬ್ಬ ಮಹಿಳೆ ಯಾವ ರೀತಿಯಲ್ಲಿ ಇಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕೆಂಬುದನ್ನು, ಕೆಲಸ ಮಾಡಬಹುದೆಂಬುದನ್ನು ಹಜರತ್ ಆಯಿಷಾ ರಲಿಯಲ್ಲಾಹು ಅನ್ಹಾ ರವರ ಆ ಜೀವನ ಚರಿತ್ರೆಯಿಂದ ನಮಗೆ ಮನದಟ್ಟು ಮಾಡಬಹುದು. ಆಯಿಷಾ ರಲಿಯಲ್ಲಾಹು ಅನ್ಹಾರವರ ಆ ಜೀವನ ಚರಿತ್ರೆಯನ್ನು ಇಲ್ಲಿ ಒಳವೂರು ಉಸ್ತಾದ್ ರವರು, ಝೈನಿ ಕಾಮಿಲ್ ರವರು ಈ ಮಕ್ಕಳಿಗೆ ಕಲಿಸಿಕೊಟ್ಟು ಇವತ್ತು ನನಗೆ ತುಂಬಾ ಹೆಮ್ಮೆ ಎನಿಸ್ತಾ ಇದೆ. ನೂರಾರು ಮಕ್ಕಳಿರುವಂತಹ ನಮ್ಮ ಅಲಿಫ್ ಅಕಾಡೆಮಿ ಕೂಳೂರಿನಲ್ಲಿ ನಾವು ಹಲವು ಶಿಕ್ಷಕಿಯರನ್ನು ನಾವು ಪರೀಕ್ಷೆ ಮಾಡಿದೆವು, ಇಂಟರ್ವ್ಯೂ ಮಾಡಿದೆವು, ಕಿತಾಬು ಹೇಳಿಕೊಡಬೇಕು, ಮಿಷ್ಕಾತ್ ತಫ್ಸೀರ್ ಜಲಾಲೈನಿ ಅಂತಹ ಆ ಕಿತಾಬುಗಳನ್ನು ಹೇಳಿಕೊಡಬಲ್ಲಂತಹ ಒಬ್ಬ ಅರ್ಹತೆ ಇರುವಂತಹ ಶಿಕ್ಷಕಿಯರ ನಮಗೆ ಬೇಕಾಗಿತ್ತು. ಹತ್ತಾರು ಶಿಕ್ಷಕಿಯರು ಬಂದರು. ಕೊನೆಗೆ ನಮಗೆ ಮರ್ಕಜುಲ್ ಹುದಾದಿಂದ ಇಲ್ಲಿ ಕಲಿತಂತಹ ಒಬ್ಬ ವಿದ್ಯಾರ್ಥಿನಿ ಸಿಕ್ಕಿದಾಗ ನಮ್ಮ ಅಲಿಫ್ ಅಕಾಡೆಮಿಯ ಸರ್ವತೋಮುಖ ಏಳಿಗೆ ಎಂದು ಮಾತ್ರವಲ್ಲ ಅಲ್ಲಿನ ವಿದ್ಯಾರ್ಥಿನಿಗಳು, ಅಲ್ಲಿನ ಎಲ್ಲ ಪೇರೆಂಟ್ಸ್ ಗಳು ಅವರು ಹೇಳುತ್ತಾ ಇದ್ದಾರೆ, ಉಸ್ತಾದರೆ ಒಂದು ಒಳ್ಳೆಯ ಒಂದು ಟೀಚರ್ ಅನ್ನು ನೀವು ನೇಮಕ ಮಾಡಿದ್ದೀರಾ, ಅವರಿಗೆ ತಫ್ಸೀರ್ ಜಲಾಲೈನಿ ಒಬ್ಬ ಉಸ್ತಾದ್ ಹೇಳಿಕೊಡುವ ಹಾಗೆ, ಒಬ್ಬ ಮುದರ್ರಿಸಿ ಹೇಳಿಕೊಡುವ ಹಾಗೆ, ಒಂದು ಮಿಷ್ಕಾತುಲ್ ಮಸಾಬಿ ಒಬ್ಬ ಮುದರ್ರಿಸಿ ಹೇಳಿಕೊಡುವ ರೀತಿಯಲ್ಲಿ ಅವರಿಗೆ ಮಕ್ಕಳಿಗೆ ಪಾಠ ಮಾಡಲು ಸಾಧ್ಯವಾಗುವಂತಹ ಒಂದು ದೊಡ್ಡ ಒಂದು ಕೊಡುಗೆಯನ್ನು ಮರ್ಕಜುಲ್ ಹುದಾ ಈ ಸಮಾಜಕ್ಕೆ ನೀಡಿದೆ. ಇದು ನಮ್ಮ ನಿದರ್ಶನವಾಗಿದೆ. ಈಗಾಗಲೇ ನಮ್ಮ ಎಸ್ಎಂಆರ್ ರಶೀದಾಜಿ ಅವರು ಹೇಳಿದರು, ಹಲವಾರು ವಿಚಾರಗಳನ್ನು ಒಲವರು ಉಸ್ತಾದ್ರವರಲ್ಲಿ ಪ್ರತಿಪಾದನೆ ಮಾಡಿದರು. ಇಡೀ ಕರ್ನಾಟಕದ ಉದ್ದಗಳಕ್ಕೂ ಮಹಿಳಾ ಶಿಕ್ಷಣದ ಕ್ರಾಂತಿಯಲ್ಲಿ ಮರ್ಕಜುಲ್ ಹುದಾ ಮತ್ತು ಅದರ ವಿದ್ಯಾರ್ಥಿನಿಗಳು, ಅದರ ಅಧ್ಯಾಪಕರು, ಅದರ ಆಡಳಿತ ವರ್ಗ ಒಂದು ದೊಡ್ಡದಾದಂತಹ ಒಂದು ಕೊಡುಗೆ ಕೊಟ್ಟಿದೆ ಎಂದು ಹೇಳುವಾಗ ಕುಂಬ್ರದ ಪುತ್ತೂರು ತಾಲೂಕಿನ ಸುಳ್ಯ ತಾಲೂಕಿನ ಎಲ್ಲಾ ಮುಸಲ್ಮಾನರು ಅಭಿಮಾನ ಪಡಬೇಕಾದಂತಹ ಒಂದು ವಿಚಾರವಾಗಿದೆ. ನಮಗೆ ಬೇಕಾಗಿರುವುದು ಶಿಕ್ಷಣ ಬೇಕು ನಮಗೆ, ಅದರೊಟ್ಟಿಗೆ ಆಧ್ಯಾತ್ಮಿಕ ಶಿಕ್ಷಣ ತುಂಬಾ ಅತ್ಯಗತ್ಯವಾಗಿದೆ. ಸ್ವಂತ ತಾಯಿಯನ್ನು ಕೊಲೆ ಮಾಡುವಂತಹ, ಸ್ವಂತ ಸಹೋದರಿಯನ್ನು ಬಲಾತ್ಕಾರ ಮಾಡುವಂತಹ ನೀಚ ಕೃತ್ಯಗಳನ್ನು ನಾವು ಪೇಪರ್ಗಳಲ್ಲಿ ನೋಡುತ್ತಾ ಇದ್ದೇವೆ. ಅದರೊಟ್ಟಿಗೆ ಹಲವಾರು ಸುಪ್ರೀಂ ಕೋರ್ಟ್ಗಳಲ್ಲೂ ಅದೇ ರೀತಿಯಲ್ಲಿ ಹೈಕೋರ್ಟ್ಗಳಲ್ಲೂ ವಾದ ಮಂಡಿಸುವಂತಹ ಕೆಲವು ವಕೀಲೆಯರ ವಾದವನ್ನು ನಾವು ನೋಡುತ್ತಾ ಇದ್ದೇವೆ. ಟಿವಿ ಡಿಬೇಟ್ಗಳಲ್ಲಿ ಕೂತಾಗ ಅಲ್ಲಿ ಕೆಲವು ಮಹಿಳೆಯರು ಮಂಡಿಸುವಂತಹ ವಾದಗಳು ಸಂಪೂರ್ಣವಾಗಿ ಇಸ್ಲಾಮಿನ ವಿರುದ್ಧ, ಇಸ್ಲಾಮಿನ ಶರೀಯತ್ತಿನ ವಿರುದ್ಧ, ಇಸ್ಲಾಮಿನ ಬಾಲ ಪಾಠ ಗೊತ್ತಿಲ್ಲದಂತಹ ಕೆಲವು ಮಹಿಳೆಯರು ಅಲ್ಲಿ ಡಿಬೇಟ್ಗೆ ಕೋರುವಾಗ ಮರ್ಕಜುಲ್ಲುದಾದ ವಿದ್ಯಾರ್ಥಿನಿಗಳು ನಾಳೆ ಟಿವಿ ಡಿಬೇಟ್ನಲ್ಲಿ ಬಂದರೆ ನಮ್ಮ ಆಧ್ಯಾತ್ಮಿಕ ಶಿಕ್ಷಣವನ್ನು ಕರಗತ ಮಾಡಿದಂತಹ ವಿದ್ಯಾರ್ಥಿನಿಗಳು ನಾಳೆ ಟಿವಿ ಡಿಬೇಟ್ನಲ್ಲಿ ಇಸ್ಲಾಮಿನ ಚೌಕಟ್ಟಿನೊಂದಿಗೆ ಸಂಪೂರ್ಣವಾಗಿ ಅನ್ಯ ಪುರುಷರೊಂದಿಗೆ ಯಾವ ರೀತಿಯಲ್ಲಿ ಅವರಿಗಿರಬಹುದು ಎಂಬ ರೀತಿಯಲ್ಲಿ ಅವರು ಟಿವಿ ಡಿಬೇಟ್ಗಳಲ್ಲಿ ಬಂದರೆ ಆ ಟಿವಿ ಡಿಬೇಟ್ನಲ್ಲಿ ಬರುವಂತಹ ಎಲ್ಲಾ ನಾಮಧಾರಿ ಮಹಿಳೆಯರಿಗೆ ಈ ವಿದ್ಯಾರ್ಥಿನಿಗಳಿಂದ ಈ ಶಿಕ್ಷಕಿಯರಿಂದ ಅವರಿಗೆ ಉತ್ತರ ಕೊಡಿಸಬಹುದು. ನನಗೆ ಗೊತ್ತಿದೆ ಇಶ್ರತ್ ಜಹಾನ್ ಎಂಬ ಆ ತ್ರಿವಳಿ ತಲಾಖಿನ ಅರ್ಜಿದಾರ ಹಿನ್ನೆಲೆ ನಮಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಬಹುಪತ್ನಿತ್ವದ ವಿರುದ್ಧ ಅರ್ಜಿ ಸಲ್ಲಿಸಿದಂತ ಆ ಮಹಿಳೆಯ ಬಗ್ಗೆ ಗೊತ್ತಿದೆ. ಶಾಬಾನುವಿನ ಬಗ್ಗೆ ನಮಗೆ ಗೊತ್ತಿದೆ. ಎಲ್ಲಾ ಮಹಿಳೆಯರು ಅವರು ಇಸ್ಲಾಮಿನ ಬಗ್ಗೆ ಕಲಿತಿರಲಿಲ್ಲ,
ಇಸ್ಲಾಮಿನ ಶರೀಯತ್ ಅವರಿಗೆ ಗೊತ್ತಿರಲಿಲ್ಲ. ಇಸ್ಲಾಮನ್ನು ಇಲ್ಲಿ ಸರ್ವನಾಶ ಮಾಡಲು ಇಲ್ಲೊಂದು ಷಡ್ಯಂತರ ನಡೆಯುತ್ತಾ ಇದೆ. ಆ ಷಡ್ಯಂತರವನ್ನು ಆ ಷಡ್ಯಂತರಕ್ಕೆ ಒಳಗಾಗಿ ಅವರಿಗೆ ಬೇಕಾದಂತಹ ಭೌತಿಕವಾದಂತಹ ಸೌಕರ್ಯಗಳಿಗಾಗಿ ಸವಲತ್ತುಗಳಿಗಾಗಿ ಇಸ್ಲಾಮಿನ ಪವಿತ್ರವಾದ ಶರೀಯತನ್ನೇ ಬಹಿರಂಗವಾಗಿ ವಿರೋಧಿಸುವಂತಹ ಹಲವಾರು ವಕೀಲೆಯರನ್ನು ನಾವು ಕರ್ನಾಟಕದಲ್ಲಿ ನೋಡುತ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ನಮ್ಮ ಮಕ್ಕಳು ನಮ್ಮ ಈ ಸಮುದಾಯವನ್ನು ಅಭಿವೃದ್ಧಿಯತ್ತ ಸಾಗಿಸಬೇಕಾದಂತಹ ದೊಡ್ಡದಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಅಲ್ ಉಲಮಾ ವರಸತುಲ್ ಅಂಬಿಯಾಯಿನ ಅಥವಾ ಪ್ರವಾದಿಗಳ ಬೈಗಂಬರುಗಳ ವಾರಿಸುದಾರರಾದಂತಹ ಈ ಉಲಮಾ ವರ್ಗ ಇಲ್ಲಿ ಬರೇ ಹುಡುಗರ ಅಥವಾ ಬಾಲಕರ ವಿದ್ಯಾಭ್ಯಾಸಕ್ಕೆ ಮಾತ್ರ ಒತ್ತು ಕೊಡದೆ ಬಾಲಕಿಯರ ಹೆಣ್ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಇವತ್ತು ನೂರಾರು ಹೆಣ್ಮಕ್ಕಳನ್ನು ಸಮಾಜಕ್ಕೆ ಶಿಕ್ಷಕಿಯರಾಗಿ ಇಲ್ಲಿ ಕೊಡುಗೆ ಕೊಡುವಾಗ ನಮಗೆ ಅಭಿಮಾನವಿದೆ. ಕರ್ನಾಟಕದ ಎಲ್ಲ ಮುಸಲ್ಮಾನರು ಇವತ್ತು ಅಭಿಮಾನ ಪಡಬೇಕು. ಏಕೆಂದರೆ ಈ ಪುತ್ತೂರಿನ ಒಂದು ಗ್ರಾಮ ಪ್ರದೇಶವಾದ ಕುಂಬ್ರಾದಲ್ಲಿ ನೂರಾರು ಮಕ್ಕಳು ಇಲ್ಲಿ ವಿದ್ಯಾರ್ಜನೆಗೈದು ಸಮಾಜದ ಮಹಿಳೆಯರಿಗೆ ಇಲ್ಲಿ ಶಿಕ್ಷಣ ಕೊಡಲು ಅವರು ಸಮಾಜಕ್ಕೆ ಆಸರೆಯಾಗುವುದಾದರೆ ಇಡೀ ಮುಸ್ಲಿಂ ಸಮುದಾಯ ಅಭಿಮಾನ ಪಡಬೇಕಾದಂತಹ ಒಂದು ದಿನವಾಗಿದೆ ಇವತ್ತು. ನಿಜಕ್ಕೂ ಶೇಖುನ ಸುಲ್ತಾನ್ ಲುಲಮಾರವರ ಆ ದೀರ್ಘದೃಷ್ಟಿಯು ಬಹುಮಾನ್ಯರಾದ ಯುವ ಪಂಡಿತರಾದಂತಹ ಭಾಷಣಗಾರರಾದಂತಹ ಎಂ ಎಸ್ ಜೈನಿಯವರ ಆ ಅತೀವವಾದ ಅಹರ್ನಿಸಿ ದುಡಿತದ ಫಲದಿಂದ ಇವತ್ತು ನೂರಾರು ಮಕ್ಕಳು ಈ ಸಮಾಜಕ್ಕೆ ನಮಗೆ ಕೊಡುಗೆ ಕೊಡಲು ಸಾಧ್ಯವಾಯಿತು. ಕೆಲವರು ಕೇಳುತ್ತಾರೆ, ಎ ಪಿ ಉಸ್ತಾದರೇನು ಮಾಡಿದರು, ಉಲಮಾಗಳೇನು ಮಾಡಿದರು, ಉಲಮಾಗಳ ಜವಾಬ್ದಾರಿ ನಿಭಾಯಿಸಿದರೆ ಈ ಸಮುದಾಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವಾಗುತ್ತಾ ಇತ್ತು ಎಂದು ಕೆಲವು ರಾಜಕೀಯ ಪುಡಾರಿಗಳು ಕೇಳುತ್ತಾರೆ. ನನ್ನ ಪ್ರೀತಿಯ ಸಹೋದರರೇ, ರಾಜಕೀಯ ನಾಯಕರು ಮಾಡಿದ್ದೇನು ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತಾ ಇಲ್ಲ. ಅದರೊಟ್ಟಿಗೆ ಬಹುಮಾನ್ಯರಾದ ಅಬ್ಬಾಸ್ ಉಸ್ತಾದ್ರವರಿಲ್ಲಿದ್ದರು, ಮಾನಿ ಉಸ್ತಾದ್ರವರು ಇದ್ದಾರೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ನೋಡಿ, ಬಡ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾ ಕಳೆದ 25 ವರ್ಷಗಳಲ್ಲಿ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಅವರ ಜೀವಮಾನವನ್ನೇ ಮೀಸಲಿಟ್ಟಂತಹ ಉಲಮಾಗಳು. ಅದರೊಟ್ಟಿಗೆ ಇಲ್ಲಿ ಬಹುಮಾನ್ಯರಾದ ಮಿತ್ತೂರು ಉಸ್ಮಾನಾಜಿ ಅವರನ್ನು ಸ್ಮರಿಸದೆ ನೆನಪಿನಲ್ಲಿಡದೆ ವಿಧಿ ಇಲ್ಲ. ಉದಾತ್ತವಾದ ಸ್ವಭಾವದ ಸುನ್ನತಿ ಜಮಾತದರೊಟ್ಟಿಗೆ ನಮ್ಮ ಮಹಿಳಾ ಶಿಕ್ಷಣ ರಂಗದಲ್ಲಿ ಒಂದು ದೊಡ್ಡ ಕ್ರಾಂತಿಗೆ ಕಾರಣೀಭೂತರಾದಂತಹ ಉಸ್ಮಾನಾಜಿ ಅಂತಹ ಉಮರ ನಾಯಕರಲ್ಲಿದ್ದಾರೆ. ಇನ್ನು ಹಲವಾರು ಉಮರ ನಾಯಕರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಜೈನಿ ಅವರಿಗೆ ಸಾಥ್ ಕೊಟ್ಟಂತಹ ಈ ಕುಂಬ್ರಾದಲ್ಲಿರುವಂತಹ ಈ ಬರ್ಕಸುಲ್ ಹುದಾದ ಆಡಳಿತ ಸಮಿತಿಯ ಹಲವಾರು ಉಮರ ನಾಯಕರು ನನಗೆ ಗೊತ್ತಿದೆ. ಎಲ್ಲಾ ರೀತಿಯಲ್ಲೂ ಜೈನಿ ಅವರೊಂದಿಗೂ ಒಳವೂರು ಸಾಹಿದಿ ಅವರೊಂದಿಗೂ ಬೇಕಾದ ರೀತಿಯಲ್ಲಿ ಅವರಿಗೆ ಸಾಥ್ ಕೊಟ್ಟು ಈ ಮಹಿಳಾ ಒಂದು ಶಿಕ್ಷಣ ಸಂಸ್ಥೆಯನ್ನು ಇನ್ನೂ ಅಭಿವೃದ್ಧಿ ಪಡಿಸಬೇಕು ಎಂಬ ಹುಮ್ಮಸ್ಸನ್ನು ಪ್ರೋತ್ಸಾಹವನ್ನು ಸ್ಫೂರ್ತಿಯನ್ನು ನೀಡಿದಂತಹ ಹಲವಾರು ನಾಯಕರು ಈ ವೇದಿಕೆಯಲ್ಲಿದ್ದಾರೆ. ಪ್ರೀತಿಯ ಸಹೋದರರ ಆಲೋಚನೆ ಮಾಡಬೇಕು, ಈ ಸಮಾಜದ ಕಣ್ಣುಗಳಾಗಿ ಉಲಮಾಗಳು ಸಮಾಜಕ್ಕೆ ಏನಗತ್ಯವೋ ಅದೆಲ್ಲವನ್ನು ಮಾಡುತ್ತಾ ಮಹಿಳೆಯರಿಗೆ ಶಿಕ್ಷಣ. ನಾನು ಇತ್ತೀಚೆಗೆ ಈ ಕುಂಬ್ರಾದ ಕಾರ್ಯಕ್ರಮ ನಿನ್ನೆ ರಾತ್ರಿ ನನಗೊಬ್ಬರು ಫೋನ್ ಮಾಡಿದರು, ನಾಳೆ ಸಾಯಂಕಾಲ ಒಂದು ಮೀಟಿಂಗ್ ಇಡಬೇಕು ಅಂತ ಮಂಗಳೂರಿನಲ್ಲಿ. ನಾನು ಹೇಳಿದೆ ನನಗೆ ಕುಂಬ್ರಾದಲ್ಲಿ ಒಂದು ಕಾರ್ಯಕ್ರಮವಿದೆ, ಮಹಿಳಾ ಶಿಕ್ಷಣದ ಒಂದು ದೊಡ್ಡ ಪದವಿ ಪ್ರದಾನ ಕಾರ್ಯಕ್ರಮವಿದೆ, ಅಲ್ಲಿ ಭಾಗವಹಿಸಬೇಕೆಂದು ಹೇಳಿದೆ. ಅದಕ್ಕೆ ಅವರು ಹೇಳಿ, ಓ ನೀವೀಗ ಮಹಿಳೆಯರಿಗೆಲ್ಲ ಶಿಕ್ಷಣ ಕೊಡಲು ಸ್ಟಾರ್ಟ್ ಮಾಡಿದ್ದೀರಿ, ಪ್ರಾರಂಭಿಸಿದ್ದೀರಿ, ಮುಂಚೆ ನೀವೆಲ್ಲ ಅದನ್ನು ವಿರೋಧ ಮಾಡಿದ್ದೀರಿ, ಸಮಸ್ತ ಅದನ್ನು ಹರಾಮ್ ಅಂತ ಹೇಳಿತು ಎಂದು ಹೇಳಿದರು. ನಾನು ಹೇಳಿದೆ, ಒಂದು ವೇಳೆ ಸಮಸ್ತ ಮಹಿಳಾ ಶಿಕ್ಷಣದ ಬಗ್ಗೆ ಆವತ್ತು ಹೇಳಿದರೆ ಅದು ಆವತ್ತು ಹೇಳಿದ್ದಲ್ಲ, ಇವತ್ತಿನ ಈ ಪ್ರಸಕ್ತ ಸನ್ನಿವೇಶಕ್ಕೂ ಅದು 100% ನೂರಕ್ಕೆ ನೂರು ಸತ್ಯ. ಏಕೆಂದರೆ ಕ್ಯಾಂಪಸ್ಗಳಲ್ಲಿ ನಡೆಯುತ್ತಿರುವ ಅನಾಚಾರಗಳು, ಅನೈತಿಕ ವ್ಯವಹಾರಗಳು ನಾವು ನೋಡುತ್ತಾ ಇದ್ದೇವೆ. ಅಂತ ಕ್ಯಾಂಪಸ್ ಅಲ್ಲ ನಾವು ಮಾಡುತ್ತಾ ಇರುವುದು, ಆ ಕ್ಯಾಂಪಸ್ನಲ್ಲಿ ಅನೈತಿಕ ವಿಚಾರಕ್ಕೆ ಸ್ವಂತ ತಂದೆ ತಾಯಿಗಳನ್ನು ಬಿಟ್ಟು ಓಡಿ ಹೋಗುವಂತಹ ಹಲವಾರು ನಿದರ್ಶನಗಳು. ಅದರೊಟ್ಟಿಗೆ ಸಮಾಜಕ್ಕೂ ಕುಟುಂಬಕ್ಕೂ ಮಾರಕವಾದಂತಹ ಒಂದು ವಿದ್ಯಾರ್ಥಿನಿ ವಿಭಾಗವನ್ನು ನಿಮ್ಮ ಕ್ಯಾಂಪಸ್ ಅಲ್ಲಿ ಸೃಷ್ಟಿಸಿದ್ದರೆ ನಮ್ಮ ಕ್ಯಾಂಪಸ್ಗಳು ಆ ಮಕ್ಕಳಿಗೆ ಅವರಿಗೆ PUC ಅದರೊಟ್ಟಿಗೆ BCOM ಡಿಗ್ರಿ ಕೊಡುವುದರೊಂದಿಗೆ ಪದವಿ ಕೊಡುವುದರೊಂದಿಗೆ ಅವರಿಗೆ ಆಧ್ಯಾತ್ಮಿಕವಾದಂತಹ ಶಿಕ್ಷಣವನ್ನು ಕೊಡಲು ನಮ್ಮ ಸಂಸ್ಥೆ ಅದೇ ಮುಂದೆ ಬಂದಿದೆ, ಅದರಲ್ಲಿ ಯಶಸ್ವಿಯಾಗಿದೆ. ಆದ್ದರಿಂದ ಮಹಿಳಾ ಶಿಕ್ಷಣ ಹರಾಮ್ ಅಂತನೋ ಅಥವಾ ಅದು ಅದನ್ನು ನಿರುತ್ಸಾಹಪಡಿಸಿದಂತಹ ನಮ್ಮ ನಾಯಕರ ಹೇಳಿಕೆ ಏನಾದರೂ ಇದ್ದಿದ್ದರೆ ಅದು ಕ್ಯಾಂಪಸ್ನಲ್ಲಿ ನಡೆಯುತ್ತಿರುವ ಅನಾಚಾರ ವಿಚಾರಕ್ಕೂ ಅದೇ ರೀತಿಯಲ್ಲಿ ಕ್ಯಾಂಪಸ್ಗಳು ನಾವು ನೋಡಿದ್ದೇವೆ. ನಾವೀಗ ಪತ್ರಿಕಾ ಮಾಧ್ಯಮಗಳಲ್ಲಿ ದಿನನಿತ್ಯ ನೋಡುವಂತಹ ಒಂದು ನಿದರ್ಶನಗಳಾಗಿವೆ ಇವತ್ತು ಕ್ಯಾಂಪಸ್ಗಳಲ್ಲಿ ನಡೆಯುತ್ತಿರುವಂತಹ ವಿಚಾರಧಾರೆಗಳು. ಆದ್ದರಿಂದಲೇ ಈ ಮಹಿಳಾ ಶಿಕ್ಷಣಕ್ಕೆ ಉಲಮಾಗಳಿಲ್ಲಿ ಬೇಕಾದ ರೀತಿಯಲ್ಲಿ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಹಲವಾರು ಕಡೆಗಳ
ಸ್ಥಳಗಳಲ್ಲಿ ಒಳವೂರು ಸಾಹಿತಿಯವರ ನೇತೃತ್ವದಲ್ಲಿ ಹಲವಾರು ಮಹಿಳಾ ಕ್ಲಾಸ್ಗಳು ಇವತ್ತು ನಡೆಯುತ್ತಾ ಇದೆ. ಇದು ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ನಡೆಯಬೇಕು. ಯಾಕಂದರೆ ನಮ್ಮ ಮಹಿಳೆಯರು ನಮ್ಮ ವಿದ್ಯಾರ್ಥಿನಿಗಳು ಅವರು ಇಸ್ಲಾಮಿನ ಶರೀಯತ್ತು ಕಲಿಯಬೇಕು. ಮದ್ರಸಾದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕಲಿತಂತಹ ಆ ಮಕ್ಕಳು ವಿವಾಹದ ನಂತರ ಅಥವಾ ಅವರು ಮೆಚೋರಾಗುವ ಹೊತ್ತಿನಲ್ಲಿ ಅವರು ಅದನ್ನು ಮರೆಯುವಂತಹ ಸಾಧ್ಯತೆ ಇದೆ. ಕಲಿತಂತಹ ಶಿಕ್ಷಣ ಮರೆತು ಅವರಿಗೆ ಶರೀಯತ್ತಿನ ಬಗ್ಗೆ ಏನು ತಿಳಿಯದೆ ಇರುವಂತಹ ಒಂದು ಅವಸ್ಥೆಯಲ್ಲಿ ಅವಸ್ಥೆಗೆ ತಲುಪುವುದನ್ನು ತಡೆಯಲು ಅವರಿಗೆ ಉನ್ನತವಾದಂತಹ ಶಿಕ್ಷಣವನ್ನು ಕೊಡಬೇಕಾದಂತಹ ದೊಡ್ಡದಾದಂತಹ ಒಂದು ಅಗತ್ಯ. ಆ ಅಗತ್ಯತೆಯನ್ನು ಕಂಡು ಇಲ್ಲಿ ಉಲಮಾಗಳು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರೀತಿಯ ನನ್ನ ಕುಂಬ್ರಾದ ನಿವಾಸಿಗಳೇ, ಪುತ್ತೂರು ಮತ್ತು ಸುಳ್ಯ ಭಾಗದ ಎಲ್ಲ ನನ್ನ ಮುಸ್ಲಿಂ ಸಮುದಾಯದೊಂದಿಗೆ ಹೇಳಲಿಕ್ಕಿರೋದು ಈ ರೀತಿಯಲ್ಲ. ಈ ನಮ್ಮ ನೇಷನ್ ನಮ್ಮ ರಾಜ್ಯ ಹೈವೇಯಲ್ಲಿ ನಾವು ಹೋಗುವಾಗ ಮುಂದಿನ ದಿನಗಳಲ್ಲಿ ಸಾವಿರಾರು ಹೆಣ್ಮಕ್ಕಳಿಗೆ ಪದವಿ ಪ್ರದಾನ ಮಾಡುವಂತ ಒಂದು ದೊಡ್ಡ ಕ್ಯಾಂಪಸ್ ಆಗಿ ಈ ಮರ್ಕಜುಲ್ಲೂದ ಮಾರ್ಪಡಬೇಕು. ಅದಕ್ಕೆ ನಿಮ್ಮ ಸಹಾಯ ಬೇಕು, ನಿಮ್ಮ ಸಹಕಾರ ಬೇಕು. ಯುವ ನಾಯಕರಾದಂತಹ ಸೈನಿಯವರದಕ್ಕಾಗಿ ಅಹರ್ನಿಸಿ ದುಡಿಯುತ್ತಿರುವಾಗ ನಿಮ್ಮ ಪ್ರಾಮಾಣಿಕವಾದಂತಹ ನಿಸ್ವಾರ್ಥವಾದಂತಹ ಒಂದು ಪ್ರೋತ್ಸಾಹ ಮತ್ತು ಸ್ಫೂರ್ತಿ ಆ ನಾಯಕರಿಗೆ ಸಿಕ್ಕಿದರೆ ಇನ್ಶಾ ಅಲ್ಲಾ ಸೈನಿಯಿಂದ ಈ ಕುಂಬ್ರದ ಮುಖ ಛಾಯೆಯನ್ನೇ ಬದಲಾಯಿಸಲು ಸೈನಿಯಂತ ಒಳವು ರೂಸ್ತಾದರಂತ ನಾಯಕರಿಗೆ ಸಾಧ್ಯ. ನೀವೆಲ್ಲರೂ ಬೇಕಾದ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ನಮ್ಮ ಈ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಅತ್ಯಗತ್ಯವಾಗಿ ಬೇಕಾದಂತಹ ಮಹಿಳಾ ಶಿಕ್ಷಕರನ್ನು ತಯಾರು ಮಾಡುವಂತ ಒಂದು ಕಾರ್ಖಾನೆಯನ್ನು ನೀವು ಈ ಕುಂಬ್ರಾದಲ್ಲಿ ನಿರ್ಮಿಸಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲಾ ವಿಧ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಮ್ಮ ಸೈದಿಯಾ ಫೌಂಡೇಶನ್ ನಲ್ಲಿ ಮಹಿಳಾ ಕಾಲೇಜು ಪ್ರಾರಂಭಿಸಿದಾಗ ನಾವು ಆವತ್ತು ಈ ಮಹಿಳಾ ಕಾಲೇಜು ಯಾವ ರೀತಿಯಲ್ಲಿ ಆರಂಭಿಸಬೇಕು ಅದರ ರೂಪುರೇಷೆಗಳನ್ನು ನಾವು ಮರ್ಕಜುಲ್ಲೂದ ಕುಂಬ್ರಾದಿಂದ ತೆಗೆದು ಅಲ್ಲಿನ ವಿದ್ಯಾರ್ಥಿನಿಗಳನ್ನು ಅಲ್ಲಿನ ಶಿಕ್ಷಕಿಯರನ್ನೇ ಅಲ್ಲಿ ನಮಗೆ ಬೇಕು ಎಂಬ ಒಂದು ಡಿಮ್ಯಾಂಡ್ ಅನ್ನು ನಾವು ಮಾಡಿದೆವು. ಅಲ್ಹಮ್ದುಲಿಲ್ಲಾ ನೂರಾರು ಮಕ್ಕಳು ನಮ್ಮ ಬೆಂಗಳೂರಿನ ಸೈದಿಯಾ ಫೌಂಡೇಶನ್ ನಲ್ಲೂ ಮಹಿಳಾ ಶರೀಯತ್ ಕಾಲೇಜಿನಲ್ಲಿ ಕಲಿತಾ ಇದ್ದಾರೆ. ಎಲ್ಲದಕ್ಕೂ ಪ್ರೇರಕ ಶಕ್ತಿಯಾದಂತಹ ಈ ಮರ್ಕಜುಲ್ ಹುದಾ ಎಂಬ ಈ ಒಂದು ದೊಡ್ಡ ಸಂಸ್ಥೆ ಇನ್ನೂ ಬೆಳೆದು ಹೆಮ್ಮರವಾಗಬೇಕು. ಅಲ್ಲಾಹ್ ತೌಫೀಕಿ ನೀಡಲಿ, ನೀವೆಲ್ಲರೂ ಅದಕ್ಕೆ ಪ್ರೋತ್ಸಾಹ ನೀಡಿ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಆಖಿರು ದಾಅ್ವಾನ ಅನಿಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವ ರಹ್ಮತುಲ್ಲಾಹಿ ವ ಬರಕಾತುಹು. ಸಮುದಾಯದ ಸಾಮಾಜಿಕ ಶೈಕ್ಷಣಿಕ